ರಾಜಕೀಯದಲ್ಲಿ ಸಿದ್ದರಾಮಣ್ಣ ಅವರು ಕಾಂಗ್ರೆಸ್ ಪಕ್ಷ, ನಾನು ರಾಜಕೀಯಕ್ಕೆ 4ರಲ್ಲಿ ಇದ್ದಾಗ ನಾನು JDS ಅಲ್ಲಿ 14 ಕೊಟ್ಟು ಸೋತೆ. ಸೋತಾದ್ಮೇಲೆ ಅವರು ಕಾಂಗ್ರೆಸ್ ಹೊರಟವರು. ಆದ್ರೆ ಈಗ ಬಹಿರಂಗವಾಗಿ ನಾವು ಅದನ್ನ ಏನೇನು ಅವರ ನಮ್ಮ ಸಂಬಂಧದ ವಿಚಾರನ ಮಾತಾಡಬಹುದಾಗಿತ್ತು. ವೈಯಕ್ತಿಕವಾದ ರಾಜಕೀಯವಾದ ಸಂಬಂಧನ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಈ ವೇದಿಕೆನಲ್ಲಿ. ಆದ್ರೆ ನಾನಂತೂ ಅವರ ನಾಯಕತ್ವನ ಅಂದಿನಿಂದ ಇಂದಿನವರೆಗೂ ನಂಬ್ಕೊಂಡು ಬಂದಿದ್ದೇನೆ. ಅವರ ನಾಯಕತ್ವದ ಗುಣಗಾನವನ್ನ ಯಾವುದೇ ಸದನದಲ್ಲೂ ನಾನು ಮಾಡ್ತೇನೆ. ಯಾಕೆಂದ್ರೆ ಇತಿಹಾಸದಲ್ಲಿ ಇವತ್ತು ಶಿವಪ್ಪನವರು ಒಂದು ಹೇಳಿರಿ ಎತ್ನೊಳೆ ಅಂತ. ಎತ್ನೊಳೆ ಸಿದ್ದರಾಮಣ್ಣ ಅವರು ವಿರೋಧ ಪಕ್ಷದ ನಾಯಕರ ಇದ್ದಾಗ ಕಡಾಖಂಡಿತವಾಗಿ ಇಲ್ಲಿ ನೀರು ಬರೋದಿಲ್ಲ ತಡ್ರಿ ಅದು ಪರೀಕ್ಷೆ ಮಾಡೋವರೆಗೂ ಅಂತ ಹೇಳಿದ್ರು. ಆದ್ರೆ ದೈವವಶತ್ ಅವರೇ ಮುಖ್ಯಮಂತ್ರಿಗಳಾದ್ಮೇಲೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ವಹಿಸಿ ಅಲ್ಲಿ ನೀರು ಸಿಗುತ್ತೆ ಅಂತ ಹೇಳಿ ಗ್ಯಾರಂಟಿ ಆದ್ಮೇಲೆ ಶಂಕುಸ್ಥಾಪನೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಇಟ್ಟಿದ್ರು. ಒಂದು ಪಾಯಿಂಟ್ 3 TMC ನೀರನ್ನ ಕೆರೆ ಕೆರೆಗೆ ತುಂಬಲಿಕ್ಕೆ 8 TMC ಕುಡಿಯೋ ನೀರಿಗೋಸ್ಕರ 0.5 TMC ನೀರನ್ನ ಮಂಜೂರಾತಿಯನ್ನ ಮಾಡಿ ವಿಧಾನಸಭೆಯಲ್ಲಿ ಕೂಗಿ ಹೇಳಿದ್ರು, ಏ ಶಿವಲಿಂಗೇಗೌಡ ನಿನ್ನ ಅರಸೀಕೆರೆಗೆ ನೀರು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಅವತ್ತು ಕೂಗಿ ಹೇಳಿದ್ರು. ನಾವು ಮರಿಲಿಕ್ಕೆ ಆಗೋದಿಲ್ಲ, ಮರಿಲಿಕ್ಕೆ ಸಾಧ್ಯ ಇಲ್ಲ. ಉಪ್ಪು ಕೊಟ್ಟಾರನ್ನ ಮುಪ್ಪಿನ ತಕ್ಕ ನೆನ್ಕೊ ಅಂತೇಳಿ ಅವ್ರು ಕೊಟ್ಟಂತದ್ದನ್ನ ನಾವು ನೆನ್ಕೊಂಡಿದ್ದೇವೆ. ಅದರಲ್ಲಿ ಎರಡನೇ ಮಾತಿಲ್ಲ. ರಾಜಕೀಯ ನಮ್ಮ ರೇವಣ್ಣರು ಹೇಳ್ದಂಗೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರುತ್ತೆ, ಆದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾನು ಇನ್ ಇವತ್ತು ಹೇಳ್ತಾ ಇಲ್ಲ. ಈ ಸಭೆನಲ್ಲಿ ಯಾವ ಶಂಕುಸ್ಥಾಪನೆಗೆ ಅವ್ರು ಬಂದಿದ್ರು ಅರಸೀಕೆರೆಗೆ, ಎರಡು ಸಭೆಗಳಲ್ಲಿ ದೇವೇಗೌಡರು ರೇವಣ್ಣವರ ಸಮ್ಮುಖದಲ್ಲೇ ನಾನು ಅವತ್ತು ರೇವಣ್ಣವರು ನನಗೆ ಮಾಡಿರ್ತಕ್ಕಂಥ ಅನುಕೂಲನ್ನ ನನ್ನ ರಾಜಕೀಯಕ್ಕೆ ಚೇತನವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಅವತ್ತೇ ಸ್ಮರಿಸಿಕೊಂಡಿದ್ದೆ.